ರಾಜಕೀಯ ಭವಿಷ್ಯಕ್ಕಾಗಿ ಎಚ್ ವಿಶ್ವನಾಥ್ಗೆ ಗೆಲುವು ತುಂಬಾನೇ ಅನಿವಾರ್ಯ. ಈ ಬಾರಿಯ ಬಿಜೆಪಿ ವರಿಷ್ಠರ ನಡೆ ಕೆಲವು ಕ್ಷೇತ್ರಗಳಲ್ಲಿ ಜೆಡಿಎಸ್ನತ್ತ ಮೃದು ಧೋರಣೆ ತಳೆದಂತೆ ಕಂಡುಬಂದಿದ್ದು ಇದರಿಂದ ಖುದ್ದು ಪಕ್ಷದ ಕಾರ್ಯಕರ್ತರೇ ಬೆಚ್ಚಿ ಬೀಳುವಂತಾಗಿದೆ. ಇದಕ್ಕೆ ಬಹಳಷ್ಟು ಕಡೆಗಳಲ್ಲಿ ಪ್ರಭಾವಿ ನಾಯಕರನ್ನ ಬದಿಗೆ ಸರಿಸಿ ನಾಮಕಾವಸ್ಥೆಯ ನಾಯಕರನ್ನ ಕಣಕ್ಕಿಳಿಸಿರೋದು ಕಂಡು ಬರ್ತಾ ಇದೆ. ಮೈಸೂರು ಜಿಲ್ಲೆಯ ವಿಧಾನಸಭಾ ಕ್ಷೇತ್ರಗಳ ಪೈಕಿ ಹುಣಸೂರು ಕ್ಷೇತ್ರ ಈ ಬಾರಿ ಹೆಚ್ಚು ಗಮನ ಸೆಳೀತಾ ಇದೆ. ಇದಕ್ಕೆ ಇಲ್ಲಿ ಜೆಡಿಎಸ್ನಿಂದ ಸ್ಪರ್ಧೆ ಮಾಡುತ್ತಿರುವ ಸಂಸದ ಎಚ್ ವಿಶ್ವನಾಥ್ ಕಾರಣ. ಕಾಂಗ್ರೆಸ್ ಬಿಟ್ಟು ಜೆಡಿಎಸ್ಗೆ ಬಂದಿರುವ ಇವರು ಸಿಎಂ ಆಪ್ತ ಎಚ್ ಪಿ ಮಂಜುನಾಥ್ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಅಷ್ಟೇ ಅಲ್ಲ, ಹುಣಸೂರಿನಲ್ಲಿ ಜೆಡಿಎಸ್ನಿಂದ ಗೆಲ್ಲಲೇಬೇಕು ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಹಾಗೆ ನೋಡಕ್ ಹೋದ್ರೆ ಹುಣಸೂರು ಕ್ಷೇತ್ರದಲ್ಲಿ ಜೆಡಿಎಸ್ನ ಪ್ರಭಾವಿ ನಾಯಕ ಜಿಟಿ ದೇವೇಗೌಡರ ಹವಾಯಿ ಇದೆ. ಹೀಗಾಗಿ ಅವರು ತಮ್ಮ ಪುತ್ರನನ್ನ ಶಾಸಕನನ್ನಾಗಿ ಮಾಡುವ ಆಲೋಚನೆ ಕೂಡ ಮಾಡಿದ್ರು. ಅದರಂತೆ ಮಗ ಹರೀಶ್ ಗೌಡ ಕಳೆದ 5 ವರ್ಷಗಳಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ರು. ಆದ್ರೆ ಯಾವಾಗ ವಿಶ್ವನಾಥ್ ಅವರು ಜೆಡಿಎಸ್ ಸೇರಿದ್ರು ಆಗ್ಲೇ ಹರೀಶ್ ಬೈಕೆಗೆ ಎಳ್ಳು ನೀರು ಬೀಳಲಾಯಿತು. ಇನ್ನು ಸದ್ಯ ಎಚ್ ವಿಶ್ವನಾಥ್ ಹುಣಸೂರು ಕ್ಷೇತ್ರದಲ್ಲಿ ಗೆಲುವಿಗಾಗಿ ಪಣ ತೊಟ್ಟು ನಿಂತಿದ್ದಾರೆ. ಕಳೆದ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ಸೋಲು ಕಂಡಿರುವ ಅವರಿಗೆ ಇದೊಂದು ಅಗ್ನಿ ಪರೀಕ್ಷೆ. ಇಲ್ಲಿ ಗೆಲುವು ಕಂಡ್ರೆ ಮಾತ್ರ ಅವರ ಮುಂದಿನ ರಾಜಕೀಯ ನಡೆ ಅಡೆತಡೆ ಇಲ್ಲದೆ ಸಾಗಲು ಸಾಧ್ಯ. ಇಲ್ಲದೆ ಹೋದ್ರೆ ತೆರೆಗೆ ಸರಿಯಲೇಬೇಕಾಗತ್ತೆ. ಹೀಗಾಗಿ ರಾಜ್ಯ ರಾಜಕೀಯದಲ್ಲಿ ಉಳಿಬೇಕಾದ್ರೆ ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರ ಮುಂದೆ ತಲೆ ಎತ್ತಿ ನಿಲ್ಬೇಕಾದ್ರೆ ಗೆಲುವು ಅನಿವಾರ್ಯ. ಇನ್ನೊಂದ್ ಕಡೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವ ಹಾಲಿ ಶಾಸಕ ಎಚ್ ಪಿ ಮಂಜುನಾಥ್ ಅವರನ್ನ ಮಣಿಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಯಾಕಂದ್ರೆ ಈಗಾಗಲೇ ಕ್ಷೇತ್ರದಲ್ಲಿ ಒಂದಷ್ಟು ಅಭಿವೃದ್ಧಿ ಕಾರ್ಯ ಮಾಡೋದ್ರೊಂದಿಗೆ ಸದಾ ಸಾರ್ವಜನಿಕರ ಒಡನಾಟದಲ್ಲಿರುವ ಶಾಸಕರು ತನ್ನದೇ ಆದ ವೋಟ್ ಬ್ಯಾಂಕ್ ಅನ್ನ ಹೊಂದಿದ್ದಾರೆ. ಜೊತೆಗೆ ಸಿಎಂನ ಕೃಪಾ ಕಟಾಕ್ಷ ಕೂಡ ಇದೆ. ಹೀಗಿರುವಾಗ ಅವರನ್ನ ಬಗ್ ಬಡಿಯೋದು ಸುಲಭ ಏನಲ್ಲ. ಈಗಿನ ಪರಿಸ್ಥಿತಿಯನ್ನ ನೋಡಿದ್ರೆ ಬಿಜೆಪಿ ನಾಯಕರ ಕಡೆ ವಿಶ್ವನಾಥ್ ಅವರ ಗೆಲುವಿಗೆ ರಹದಾರಿ ಮಾಡಿಕೊಟ್ಟಂತಿದೆ. ಇದು ಕ್ಷೇತ್ರದಲ್ಲಿ ಒಳ ಒಪ್ಪಂದದ ಮತ್ತೊಂದು ಮುಖವಾಗಿ ಕಂಡು ಬರ್ತಾ ಇದೆ. ಯಾಕಂದ್ರೆ ಕ್ಷೇತ್ರದ ಬಿಜೆಪಿಯಲ್ಲಿ ಪ್ರಭಾವಿ ನಾಯಕರಿದ್ರು ಅವ್ರಿಗೆ ಟಿಕೆಟ್ ಕೊಟ್ಟಿಲ್ಲ. ಇನ್ನು ಹುಣಸೂರು ಕ್ಷೇತ್ರದತ್ತ ಸಂಸದ ಪ್ರತಾಪ್ ಸಿಂಹ ಒಲವು ಹೊಂದಿದ್ರು. ಅದಕ್ಕಾಗಿ ಹುಣಸೂರಿನಲ್ಲಿ ಹಲವು ಸಾರಿ ಆಗಾಗ ಕಾಣಿಸಿಕೊಂಡಿದ್ರು. ಅವರಲ್ಲದೆ ತಾಲೂಕು ಬಿಜೆಪಿ ಅಧ್ಯಕ್ಷ ಹಾಗೆ ಹಿರಿಯ ನ್ಯಾಯವಾದಿ ಬಿಎಸ್ ಯೋಗಾನಂದ ಕುಮಾರ್ ಆಕಾಂಕ್ಷಿಗಳಾಗಿದ್ರು. ಇವರೊಂದಿಗೆ ಇತ್ತೀಚೆಗಷ್ಟೇ ಹುಣಸೂರಿಗೆ ಕಾಲಿಟ್ಟು ನಾನು ಮೂಲ ಹುಣಸೂರಿಗ ಅಂತ ಬಿಂಬಿಸ್ಕೊಳ್ತಾ ಹಣದ ಹೊಳೆ ಹರಿಸ್ತಾ ಒಂದಷ್ಟು ಬೆಂಬಲಿಗರೊಂದಿಗೆ ಓಡಾಡ್ತಿದ್ದ ಯಡಿಯೂರಪ್ಪ ಆಪ್ತ ವಸಂತ್ ಕುಮಾರ್ ಗೌಡ ಅನ್ನೋರು ಕೂಡ ಟಿಕೆಟ್ಗಾಗಿ ಕಸರತ್ತನ್ನ ನಡೆಸಿದ್ರು. ಆದ್ರೆ ಕೊನೆ ಗಳಿಗೆಯಲ್ಲಿ ವರಿಷ್ಠರು ಯಾವ್ದನ್ನು ಲೆಕ್ಕಿಸದೆ ಜಿಲ್ಲಾ ಪಂಚಾಯತಿ ಮಾಜಿ ಸದಸ್ಯ ಜಾಬಗೆರೆ ರಮೇಶ್ ಕುಮಾರ್ ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಅವರು ಪ್ರಾಮಾಣಿಕ ವ್ಯಕ್ತಿ ಹೌದು, ಆದ್ರೆ ಪ್ರಭಾವಿಯಲ್ಲ. ಹೀಗಾಗಿ ಹುಣಸೂರು ಕ್ಷೇತ್ರದಲ್ಲಿ ಬಿಜೆಪಿ ಆಟ ಕೊಟ್ಟು ಲೆಕ್ಕಕ್ಕಿಲ್ಲ ಅನ್ನೋಂತಾಗೋಗಿದೆ. ಇನ್ನು ಇದು ಬಿಜೆಪಿ ಕಾರ್ಯಕರ್ತರ ಅಸಮಾಧಾನಕ್ಕೂ ಕಾರಣವಾಗಿದೆ ಅನ್ನೋದ್ರಲ್ಲಿ ಎರಡ್ ಮಾತಿಲ್ಲ. ಅದೇನೇ ಇರಲಿ, ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವಲ್ಲಿ ವರಿಷ್ಠರು ತೆಗೆದುಕೊಂಡ ನಿರ್ಧಾರದ ಹಿಂದೆ ಎಚ್ ವಿಶ್ವನಾಥ್ ಅವರಿಗೆ ಅನುಕೂಲ ಮಾಡಿಕೊಡುವ ತಂತ್ರಗಳು ಅಡಕವಾಗಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಇದರ ಲಾಭವನ್ನ ಜೆಡಿಎಸ್ನ ಎಚ್ ವಿಶ್ವನಾಥ್ ಅವರು ಹೇಗೆ ಬಳಸ್ಕೊಳ್ತಾರೆ ಅನ್ನೋದು ಕಾಲನೇ ಉತ್ತರಿಸಬೇಕಿದೆ.